Hi everyone, yella CET vidyarthigalige namma channel ge swagata suswagata. Finally most of the friends kulu actual questions nilottu fees bagge sakashtu confusion utakitte fees bagge kadate clarity illa. Iga final agi official notification bandide, nimge detail agi complete agi category wise nage maithana kodtave. Channel ge subscribe agi video ishta agi like namade. Illi engineering architecture B pharma ಫಾರ್ಮ್ ಡಿ ಮತ್ತೆ ಫಾರ್ಮ್ ಕೋರ್ಸಸ್ ಬಗ್ಗೆ ಕೊಡ್ ಮಾತ್ರ ಇರೋದು. ಗ್ಯಾಪ್ ನೋಡ್ಕೊಳ್ಳಿ. ಇಂಜಿನಿಯರಿಂಗ್ ಒಂದಿದೆ, ಆರ್ಕಿಟೆಕ್ಚರ್ ಇದೆ, ಬಿ ಫಾರ್ಮ ಫಾರ್ಮ ಡಿ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಮಾತ್ರ ನಿಮಗೆ ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಸ್ ಸಿ ಎಸ್ ಟಿ ಎಸ್ ಎನ್ ಕ್ಯೂ ಎಸ್ ಸಿ ಎಸ್ ಟಿ ಇನ್ಕಮ್ ಅಬೌವ್ 2.5 ಲ್ಯಾಕ್ ಅಬೌವ್ 10 ಲ್ಯಾಕ್ ಅದರ ಕ್ಯಾಟಗರಿ ಒಂದವರಿಗೆ ಡಿಫ್ ಆಗಿ ಹೇಳಿದ್ದಾರೆ. ನಿಮಗೆ ಕ್ಲಾರಿಟಿ ಸಿಕ್ತ ಅನ್ಕೋತೀನಿ. ಇನ್ನು ಮೇಜರ್ ಆಗಿ ಇನ್ ಕೇಸ್ ನೀವು ಸರ್ಕಾರಿ ಕಾಲೇಜ್ ಅದೀನಿ, ಸರ್ಕಾರಿ ಕಾಲೇಜ್ ನಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಫೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮೀನ್ಸ್ ಗೌರ್ಮೆಂಟ್ ಕಾಲೇಜಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವ್ದೇ ರೀತಿ ಕೋರ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ನಿಮ್ಗೆ ಗೊತ್ತಿರೋದು ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಕೋರ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ 40,800 ರೂಪಾಯಿ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ಕಾರಿ ಕಾಲೇಜ್ಗಳಲ್ಲಿ. ಅದೇ ರೀತಿ ನಿಮಗೆ ಎಸ್ ಎನ್ ಕೂಡದಲ್ಲಿ ನೀವು ಹೋದ್ರೆ ಇನ್ ಕೇಸ್ ಬರೀ ಎಸ್ ಎನ್ ಕೂಡದಲ್ಲಿ ಹೋದ್ರೆ ನಿಮಗೆ ಬರೀ 21,000 ಇರುತ್ತೆ. ಇಲ್ಲಿ ನಿಮಗೆ ಕೇಳ್ಬೋದು 21,000 ಎಸ್ ಎನ್ ಕೂಡದಲ್ಲಿ ಎಲ್ರಿಗೂ ಸಿಗುತ್ತಾ ಅಂತ. ಓನ್ಲಿ 5% ಸೀಟ್ ಮಾತ್ರ ಹೋಲ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ನಲ್ಲಿ ಫಾರ್ 60 ಸೀಟ್ಗೆ ನಿಮ್ಗೆ 60 ಸೀಟ್ ಇರ್ತಾವ ಅಂದ್ರೆ ಅದರಲ್ಲಿ 5% ಅಂದ್ರೆ ಅರೌಂಡ್ 2 or 3 ಸೀಟ್ಗಳಾಗಿರ್ಬೋದು. ಆ ರೀತಿ ನಿಮಗೆ ಅಷ್ಟೇ ಎಸ್ ಎನ್ ಕೊಟ್ಟಾಗಿರ್ತವೆ. ಎಷ್ಟೇ ವಿದ್ಯಾರ್ಥಿಗಳಿಗೆ ಲಾಟ್ರಿ ಅಂತ ಹೇಳ್ಬೋದು. ಏನಂದ್ರೆ ಅಪ್ ಟು 2.5 ಲ್ಯಾಕ್ ಕೂಡ 750 ಮಾಡಿದ್ದಾರೆ, ಅಪ್ ಟು 10 ಲ್ಯಾಕ್ ಕೂಡ 750 ಮಾಡಿದ್ದಾರೆ, ಅಬೌವ್ 10 ಲ್ಯಾಕ್ ಇದ್ರೆ ಮಾತ್ರ ಸೇಮ್ ಆಸ್ ಏನಂದ್ರೆ ಜನರಲ್ ಅವರು ಏನ್ ಸೇಮ್ ಮಾಡ್ತಾರೆ ಅದೇ ಫೀಸ್ ಕಟ್ತಾ ಇರುತ್ತೆ. ಏನಂದ್ರೆ ಇಲ್ಲಿ 10 ಲಕ್ಷದ ಒಳಗೆ ಯಾರಿದ್ದಾರೆ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬರೀ 750 ರೂಪಾಯಿ ಅವರು ಫೀಸ್ ಕಟ್ಬೇಕಾಗುತ್ತೆ. ಸಿಂಪಲ್ ಲೋಕಲ್ದವರು 500 ಇತ್ತು, 250 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಕಡಗರಿ ಅವ್ರಿಗೆ 21,000, ಇದು ಕೂಡ ಗುಡ್ಡು, ಇವರು ಕೂಡ ಫಿಕ್ಸ್ಕನ್ಸೇಷನ್ ಇದೆ. ಇಲ್ಲಿ ಎಸ್ ಎಸ್ ಟಿ ಅವರಿಗೆ ಎಸ್ ಎನ್ ಕೂಡ ಸಿಕ್ಕಿದ್ರೆ ಹೆಂಗತ್ತೆ ಅಂದ್ರೆ ಎಸ್ 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 ಟಿ ಅವರಿಗೆ ಎಸ್ ಎನ್ ಕೂಡ ಸಿಕ್ಕಿದ್ರೆ ಅವ್ರು 21,000 ರೂಪಾಯಿ ಮಾಡ್ಬೇಕು ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆಲ್ಮೋಸ್ಟ್ ಅವರಿಗೆ ಎಸ್ ಎನ್ ಕೂಡ ಸಿಕ್ಕಿದ್ರು ಅಂದ್ರೆ ಸಿಗ್ದರು ಅಂದ್ರೆ ಯಾಕಂದ್ರೆ ಆಲ್ರೆಡಿ ಫೀಸ್ ಇನ್ನೂ ಕೂಡ ಕಡಿಮೆ ಇದೆ, ಅದು ಹೆಲ್ಪ್ಫುಲ್ ಆಗುತ್ತೆ. ಎಸ್ ಸಿ ಎಸ್ ಟಿ ಗಳಿಗೆ ಸೇಮ್ ಎಲ್ಲಾ ಕಾಲೇಜುಗಳಲ್ಲಿ 750 ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಶಾಕ್ ಆಗ್ತೀರಾ ಅಂದ್ರೆ ನೋಡ್ಬೋದು, ಇರ ಬರ ಕಾಲೇಜಲ್ಲ 750 ಕೊಟ್ಟಿದ್ದಾರೆ. ಇಲ್ಲಿ ವೆಟರ್ನರಿ ಮತ್ತೆ ಫಿಶರಿ ಮತ್ತೆ ಅದು ಮತ್ತೆ ಫಾರ್ಮರ್ ಸೈನ್ಸ್ ವೆಟರ್ನರಿ ಮತ್ತೆ ಇದು ಯಾವ್ದಪ್ಪ ಡೈರಿ ಕೋರ್ಸಸ್ ಅಲ್ಲ, ಫಿಶರಿ ಮತ್ತೆ ಡೈರಿ ಕೋರ್ಸ್ಗಳು ಮತ್ತೆ ವೆಟರ್ನರಿ ಮಾತ್ರ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ 69,000 33,300 ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಇನ್ ಕೇಸ್ ಇನ್ಕಮ್ ಅಪ್ ಟು 10 ಲ್ಯಾಕ್ ಎಸ್ ಎಷ್ಟವರಿಗೆ 69,000, ಲೆಸ್ ದನ್ 10 ಲ್ಯಾಕ್ 17,000 18,000 ಹೇಳಿದ್ದಾರೆ. ಇದರಲ್ಲಿ ನಿಮ್ಗೆ ಗೊತ್ತಾಗಿರೋದು ಏನಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಕಂಪ್ಲೀಟ್ ಆಗಿ ಕಾಲೇಜ್ ಕೂಡ ಬರುತ್ತೆ, ಉಚಿತವಾಗಿ ಅವರು ತಮ್ಮ ಎಲ್ಲಾ ಯಾವುದೇ ಕೋರ್ಸ್ಗಳನ್ನು ಉಚಿತವಾಗಿ ಮಾಡಬಹುದು ಇಷ್ಟು ವರ್ಷಗಳಲ್ಲಿ. ಮತ್ತೆ ಅದು ಸ್ಕಾಲರ್ಶಿಪ್ ಬರೋ ಕಾರಣ ಯಾವ್ದೇ ರೀತಿ 1 ರೂಪಾಯಿ ಫೀಸ್ ಕಟ್ಬೇಕಾಗಿಲ್ಲ, ಸರ್ಕಾರದವರೇ ಅವರಿಗೆ ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತೆ. ಇದಕ್ಕೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಇಷ್ಟಪಡ್ತೇನೆ. ಈಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗ್ತು ಅನ್ಕೋತೇನೆ. ನಿಮ್ಗೆ ಎಲ್ಲಾ ಕೋರ್ಸ್ಗಳಿಗೆ ಕೇವಲ 750 ಆಗಿರುತ್ತೆ. ನಂತರ ಇಲ್ಲಿ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ವೆಟರ್ನರಿ ಬಂದ್ಬಿಟ್ಟು 17,000, ಅದೇ ರೀತಿ ಫಿಶರಿ 10,000, ಇನ್ಕಮ್ ಅಪ್ ಟು 2.5 ಲ್ಯಾಕ್ ಇದ್ರೆ, ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ರೆ 2.5 ಮೇಲೆ 10 ಒಳಗಿದ್ರೆ 69,000 33,000 ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯೂನಿವರ್ಸಿಟಿ ಫೀಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಲಾಸ್ಟ್ ಬರ್ತೀವಿ ಯೂನಿವರ್ಸಿಟಿ ಫೀಸ್ ಬಗ್ಗೆ ನೋಡೋಣ. ಆಯ್ತಾಗಿ ಎಸ್ ಸಿ ಎಸ್ ಟಿ ಅವ್ರಿಗೆ ಕ್ಲಾರಿಫೈ ಆಯ್ತು ಅನ್ಕೋತೀನಿ. ನಂತರ ಇಲ್ಲಿ ನೋಡೋದಾದ್ರೆ 40,000 ಬಂದ್ಬಿಟ್ಟು ಜನರಲ್ ಮೆರಿಟ್ ಟು 2A 2B 3 ಇದ್ರೆ ಅವರಿಗೆ 40,000 ಆಗಿರುತ್ತೆ. ಏಡೆಡ್ ಕೋರ್ಸ್ಗಳನ್ನ ಏಡೆಡ್ ಕಾಲೇಜ್ ಕೂಡ ಸೇಮ್ 40,000 ಆಗಿರುತ್ತೆ. ನಂತರ ವಿ ಟಿ ಯು ರೀಜನಲ್ ಕಾಲೇಜಸ್ ಅದ್ರ ಕೂಡ ಫೀಸ್ 45,000 ಆಗಿರುತ್ತೆ, 5,000 ಇನ್ಕ್ರೀಸ್ ಮಾಡಿದ್ದಾರೆ. ನಂತರ ಟೈಪ್ ಒನ್ 1 ಏಡೆಡ್ ಬಂದ್ಬಿಟ್ಟು 96,000 ಆಗಿರುತ್ತೆ, ಇಲ್ಲಿ ಟೈಪ್ ಟು ಬಂದ್ಬಿಟ್ಟು 1,44,000 ಆಗಿರುತ್ತೆ. ಯಾಕೆ ಪ್ರೈವೇಟ್ ಯೂನಿವರ್ಸಿಟಿಗಳು ನೀವು ಯಾವ ಆರ್ ಬಿ ಕಾಲೇಜ್ ಯಾವ್ದಿದೆ, ಆರ್ ಬಿ ಪಿ ಎಸ್ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳು, ಅದಕ್ಕೆ 90,524 ಅಂತ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಕ್ಲಾರಿಟಿ ತಗೊಳ್ಳಿ. ಇನ್ ಕೇಸ್ ನಿಮಗೆ ಅಲ್ಲಿ ಏಡೆಡ್ ಮತ್ತೆ 1 ಏಡೆಡ್ ಅಂತ 2 ಪಾಯಿಂಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಆರ್ ಬಿ ಕಾಲೇಜ್ ಅನ್ಕೊಳ್ಳಿ, ಅಲ್ಲಿ 7 ಏಡೆಡ್ ಅಂತ 1 ಏಡೆಡ್ 2 ಇರ್ತವೆ. ನೀವು ಆಪ್ಷನ್ ನೋಡೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಗೆ ಆರ್ ಬಿ ಕಾಲೇಜ್ ಎಲ್ಲ 7 ಏಡ್ ಆಗಿದ್ರೆ ನಿಮಗೆ ಸೇಮ್ ಏನಂದ್ರೆ 40,000 ಆಗಿರುತ್ತೆ, ಪ್ಲಸ್ ನಿಮ್ಗೆ ಯೂನಿವರ್ಸಿಟಿ ಫೀಸ್ ಇರುತ್ತೆ. ಅದ್ರ ಬಗ್ಗೆ ಲಾಸ್ಟ್ ಮಾತಾಡ್ತೀನಿ. ಇನ್ ಕೇಸ್ ನೀವು 1 ಏಡೆಡ್ ಆಗಿದ್ರೆ 96,000 ಪ್ಲಸ್ ಯೂನಿವರ್ಸಿಟಿ ಫೀಸ್ ಇರುತ್ತೆ. ಅದನ್ನು ಕೂಡ ಗ್ಯಾಪ್ ಮಾಡ್ಕೊಳ್ಳಿ, ನಿಮ್ಗೆ ಕ್ಲಾರಿಟಿ ಸಿಗ್ತಾನೆ ಅನ್ಕೋತೀನಿ ಜನರಲ್ ಮೆರಿಟ್ ಅವರಿಗೆ. ಅದರ ಜನರಲ್ ಮೆರಿಟ್ ನೋಡೋದಾದ್ರೆ ನೀವು
ಎಸ್ ಎನ್ ಕೋದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲೇ ಕೊಟ್ಟಿದ್ದಾರೆ ನೋಡಿ, 31,000 ಕೊಟ್ಟಿದ್ದಾರೆ ಪ್ರೈವೇಟ್ ಅಲ್ಲಿ. ಪ್ರೈವೇಟ್ ಅಂದ್ರೆ 12 31,000, 8 ಕೇವಲ 21,000 ನೀವು ಎಸ್ ಎನ್ ಕೋದ್ ಮಾಡ್ಬೋದು. ಇಲ್ಲಿ ಮೋಸ್ಟ್ ಆಫ್ ದ ಜನರಲ್ ಸ್ಟೂಡೆಂಟ್ಸ್ ಗಳು 2A 2B 3A 3B ಅವರು ಇನ್ ಕೇಸ್ ಎಸ್ ಎನ್ ಕ್ಯೂ ಆದ್ರೆ ಅವರು ವೆರಿ ಲಕ್ಕಿ ಸ್ಟೂಡೆಂಟ್ ಇರಬಹುದು, ಯಾಕಂದ್ರೆ ಫುಲ್ ಫೀಸ್ ಕಡಿಮೆ ಓದ್ತಾರೆ. ಎಸ್ ಎಸ್ ಟಿ ವಿದ್ಯಾರ್ಥಿಗಳು ಆಲ್ವೇಸ್ ಲಕ್ಕಿ, ಕಡಿಮೆ ಫೀಸ್ ಅಲ್ಲಿ ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ಲಿ ಮುಗಿಸ್ತಾರೆ. ಪ್ಲಸ್ ಅವರಿಗೆ ಸ್ಕಾಲರ್ಶಿಪ್ ನ ಕೂಡ ಪೇ ಮಾಡಿರೋ ಕಾರಣ ಎಕ್ಸ್ಟ್ರಾ ಅಮೌಂಟ್ ಗವರ್ಮೆಂಟ್ ಅವರು ಅವರಿಗೆ ಪೇ ಮಾಡ್ತಾರೆ. ಇಲ್ಲಿ ಕ್ಯಾಟಗರಿ 1 ಅವರಿಗೆ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಅರೌಂಡ್ 28,000 ಕೊಟ್ಟಿದ್ದಾರೆ, ಗುಡ್. ಅದರ್ ದನ್ ಗವರ್ಮೆಂಟ್ 72,000 to 75,000 ಕೊಟ್ಟಿದ್ದಾರೆ ಖಾಸಗಿ ಕಾಲೇಜುಗಳಲ್ಲಿ. ಆಲ್ಮೋಸ್ಟ್ ಅವರು ಕೂಡ ಖಾಸಗಿ ಕಾಲೇಜುಗಳಲ್ಲಿ ಫೀಸ್ ಈಕ್ವಲ್ ಟು ಜನರಲ್ ಮೆರಿಟ್ ಆಗಿದೆ, ಜನರಲ್ ಮೆರಿಟ್ 2A 2B ಆಗಿದೆ. ಬಟ್ ಏನಂದ್ರೆ 10,000 to 15,000 ರೂಪಾಯಿ ಕಡಿಮೆ ಅಂತ ಹೇಳ್ಬೋದು. ನಂತರ ಬಿ ಫಾರ್ಮ್ ನೋಡೋದಾದ್ರೆ ಜನರಲ್ ಮೆರಿಟ್ ಗೆ 14,780 ಗವರ್ಮೆಂಟ್ ಕಾಲೇಜಲ್ಲಿ, 26,750 ಪ್ರೈವೇಟ್ ಕಾಲೇಜುಗಳಲ್ಲಿ. ಎಸ್ ಎಸ್ ಟಿ ಅವರಿಗೆ ಸೇಮ್ 750 ಎಲ್ಲಾ ಕೋರ್ಸ್ ಗಳಿಗೆ. ಕ್ಯಾಟಗರಿ 1 ಅವರಿಗೆ 16,150 ಗವರ್ಮೆಂಟ್, 18,720 ಪ್ರೈವೇಟ್ ಆಗಿರುತ್ತೆ. ನಂತರ ಫಾರ್ಮಿಟಿ ಕ್ವಶನ್ಸ್ ನೋಡೋದಾದ್ರೆ 12,67,000 ಜನರಲ್ ಮೆರಿಟ್ 2A 2B 3A 3B ಅವರಿಗೆ, ಎಸ್ ಎಸ್ ಟಿ ಅವರಿಗೆ ಸೇಮ್ 750, ಕ್ಯಾಟಗರಿ 1 ಅವರಿಗೆ 67,000. ನಂತರ ಫಾರ್ಮ್ ಫೆಸಿಲಿಟೀಸ್ 33,000 ಸೇಮ್ ಎಸ್ ಎಸ್ ಟಿ ಅವರಿಗೆ 750. ಬಟ್ ಇಲ್ಲಿ ಏನಂದ್ರೆ ಅಬೌವ್ 2.5 ಇದ್ರೆ 17,000 ಆಗಿರುತ್ತೆ ಎಸ್ ಎಸ್ ಟಿ ಅವರಿಗೆ, ಕ್ಯಾಟಗರಿ 1 ಅವರಿಗೆ 33,000. ಬಿ ಬಿ ಎಸ್ ಸಿ ಬಂದ್ಬಿಟ್ಟು 69,000, ಅದೇ ರೀತಿ ಬಿ ಎಫ್ ಎಸ್ ಸಿ 33,000 ಆಗಿರುತ್ತೆ. ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೇಳಿರೋಕೆ ಬಿ ಎಸ್ ಸಿ ಬಿ ಎಫ್ ಎಸ್ ಸಿ 17,000 to 10,000 ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಅಪ್ ಟು 2.5 lakh ಇನ್ಕಮ್ ಇರೋರಿಗೆ. ಎಸ್ ಎಸ್ ಟಿ ಅವರಿಗೆ ಅಬೌವ್ 2.5 lakh ಲೆಸ್ ದನ್ 10 lakh ಇರೋರಿಗೆ 69,000, 33,000 ಬಂದ್ಬಿಟ್ಟು ಬಿ ಎಫ್ ಎಸ್ ಸಿ ಅಂತ ಹೇಳ್ಬೋದು. ಅದೇ ರೀತಿ ಕಡಗರಿ 1 ಅವರಿಗೆ 69,000 ಬಂದ್ಬಿಟ್ಟು ವೆಟರ್ನರಿ ಬಿ ಬಿ ಎಸ್ ಸಿ, ಬಿ ಎಫ್ ಎಸ್ ಸಿ ಬಂದ್ಬಿಟ್ಟು ಅರೌಂಡ್ 33,000 ಅಂತ ಮೆನ್ಷನ್ ಮಾಡಿದ್ದಾರೆ ಇದು ಗ್ಯಾಪ್ ನಲ್ಲಿ. ನಂತರ ಇಲ್ಲಿ ಅದರ್ ಫೀಸಸ್ ಕೂಡ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಏನಂದ್ರೆ ಅದರ್ ಫೀಸಸ್ ಮೀನ್ಸ್ ಲೈಕ್ ದಟ್ ಯೂನಿವರ್ಸಿಟಿ ಫೀಸ್ ಅಲ್ಲಿ ಕಾಲೇಜ್ ಫೀಸ್ ಅಂತ ಹೇಳ್ತಾರೆ, ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇಂಜಿನಿಯರಿಂಗ್ 10,000, ಅದೇ ರೀತಿ ಆರ್ಕಿಟೆಕ್ಚರ್ 11,000, ಬಿ ಫಾರ್ಮ್ 5,500, ಇದು ಫಾರ್ಮ್ ಬಿ 4,700. ಇದು ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಂಡೇಟರಿ ಆಗಿರುತ್ತೆ. ಎಸ್ ಎಸ್ ಟಿ ಅವರು ಕೂಡ ಮ್ಯಾಂಡೇಟರಿ ಆಗಿರುತ್ತೆ, ಇದು ಸಪ್ರೇಟ್ ಫೀಸ್ ಆಗಿರುತ್ತೆ, ಇದನ್ನ ಎಕ್ಸ್ಟ್ರಾ ಪೇ ಮಾಡೋಕ್ಕಾಗುತ್ತೆ. ಬಟ್ ನೋಡೋದಾದ್ರೆ ಈ ಫೀಸ್ ಬಂದ್ಬಿಟ್ಟು ಎಸ್ ಎಸ್ ಟಿ ಅವರಿಗೆ ಇನ್ಕ್ಲೂಡ್ ಆಗಿಲ್ಲ, ಅಲ್ಲಿ ಎಲ್ ಫೀಸ್ ಸೋ ಮಾಡ್ತಿಲ್ಲ. ಬಟ್ ಎಸ್ ಎಸ್ ಟಿ ಅವರು ವಿದ್ಯಾರ್ಥಿಗಳಿಗೆ ಹಾಕೊಂಡ್ಕೊಳ್ಳಿ, ನೀವು ಕಾಲೇಜ್ ಫೀಸ್ ಅನ್ನು ಎಕ್ಸ್ಟ್ರಾ ಪೇ ಮಾಡೋಕ್ಕಾಗುತ್ತೆ. ಇಟ್ ಈಸ್ ರೀಫಂಡೇಬಲ್, ನಿಮಗೆ ರೀಫಂಡೇಬಲ್ ಆಗುತ್ತೆ. ಬಟ್ ಈಗಿರೋ ಸಿದ್ದರಾಮಯ್ಯ ಸರ್ಕಾರದವರು ಯಾವ್ದೇ ರೀತಿ ಫೀಸ್ ನ ಕಟ್ಸ್ಕೊಬಿಡಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಕಾಲೇಜ್ ಒಳಗೆ ಸಿಗುತ್ತೆ. ಯಾವ್ದೇ ರೀತಿ ಫೀಸ್ ನ ಕಟ್ಸ್ಕೊಬಿಡಿ, ಸ್ಟಾರ್ಟಿಂಗ್ ನಾವೇ ಅದನ್ನ ಅಮೌಂಟ್ ನ ಹಾಕ್ತಿವಿ ಅಂತ ಹೇಳಿ ಮನೆ ಸಿದ್ದರಾಮಯ್ಯ ಸರ್ಕಾರವರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಮಾಡಿಸಿದ್ದಾರೆ. ಈ ಅದರ್ ಫೀಸ್ ಬಂದ್ಬಿಟ್ಟು ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇಲ್ಲಿ ಇನ್ನೊಂದು ನೋಡ್ಕೊಳ್ಳಿ ಏನಂದ್ರೆ ಇಲ್ಲಿ ನೋಡೋದಾದ್ರೆ 10,000 ಅದರ್ ಫೀಸ್ ಇನ್ಕ್ಲೂಡ್ ಮಾಡಿದ್ವಿ ಅಂತ ಹೇಳಿದ್ದಾರೆ. 20,000 ಪ್ರೈವೇಟ್ ಕಾಲೇಜುಗಳಲ್ಲಿ ಅದರ್ ಫೀಸ್ ತಗೊಳಕ್ಕೆ ಚಾಯ್ಸ್ ಅಂದ್ರೆ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಸ್ ಇಸ್ಕೊತಾರೆ. ದಟ್ ಇಸ್ ಬಂದ್ಬಿಟ್ಟು ಅದರ್ ಫೀಸ್ ಅಂತ ಹೇಳ್ಬೋದು, ಅದೇ ರೀತಿ ಯೂನಿವರ್ಸಿಟಿ ಕಾಲೇಜ್ ಫೀಸ್ ಆಗಿರ್ಬೋದು ಅಥವಾ ಮೆಂಟೆನೆನ್ಸ್ ಫೀಸ್ ಅಂತ ಕರೀತಾರೆ. ಇದು ನಿಮಗೆ ಸಾಕಷ್ಟು ಖಾಸಗಿ ಕಾಲೇಜುಗಳಲ್ಲಿ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಯಾವೆಲ್ಲ ಟಾಪ್ ಕಾಲೇಜಸ್ ಇದಾವೆ, ಯಾವೆಲ್ಲ ಟಾಪ್ ಖಾಸಗಿ ಕಾಲೇಜುಗಳು ಟಾಪ್ ಪ್ರೈವೇಟ್ ಯೂನಿವರ್ಸಿಟಿಗಳು ಇದಾವೆ, ಅವರು ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಮೇಂಟೆನೆನ್ಸ್ ಫೀಸ್ ಆ ರೀತಿ ಎಕ್ಸ್ಟ್ರಾ ಫೀಸ್ ಅಂತ ತಗೊಳ್ತಾರೆ. ಅದು ಮೊಟ್ಟು 50,000 to 1,00,000 ತಗೊಳ್ತಾರೆ. ಕೆಲವೊಂದು ಯೂನಿವರ್ಸಿಟಿಗಳು ನಿಮ್ಗೆ ಮಾಡ್ಕೊಳ್ಳಿ 50,000 to 1,00,000 ಹೋಗಿ ತಗೊಳ್ತಾರೆ ಕೆಲವೊಂದು ಖಾಸಗಿ ಯೂನಿವರ್ಸಿಟಿಗಳು. ನೀವು ಕೇಳ್ಬೋದು ಇದನ್ನ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂತ, ಇಲ್ಲ ಸೈಟಿ ಮುಖಾಂತರ ಹೋದವರಿಗೆ. ಅದೇ ರೀತಿ 12 ಸೀಟ್ಗಳು ತಗೊಂಡಿದ್ದಾರೆ, 50,000 to 1,00,000 ತಗೊಳ್ತಾರೆ. ಇದೇ ಅವರ ಬಂಡವಾಳ ಆಗಿರುತ್ತೆ. ಬಟ್ ಅದರದನ್ನು ಮೀಡಿಯಂ ಕಾಲೇಜ್ಗಳು ಅಷ್ಟೊಂದು ಚಾಲೆಂಜ್ ಮಾಡೋದಿಲ್ಲ. ಬಟ್ ಅಲ್ಲಿ ಅಕೌಂಟೆಂಟ್ ಟು ಗವರ್ಮೆಂಟ್ 20,000 ಮಾತ್ರ ಇರೋದು, 20,000 ಮಾತ್ರ ಅದರ ಫೀಸ್ ನ ತಗೊಳಕ್ಕೆ ಚಾಯ್ಸ್ ಇರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಆಲ್ರೆಡಿ ಇದನ್ನ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ದಾರೆ, ಅಂದ್ರೆ ಈ ಫೀಸ್ ಒಳಗೆ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇಲ್ಲೇ ನಿಮ್ಗೆ ನೋಡಿದಾರೆ ನೋಡಿ, ಇಲ್ಲೇ ನೋಡಿ 20,000 ಅದರ ಫೀಸ್ ಇನ್ಕ್ಲೂಡ್ ಏನಿದೆ ಅಬೌಟ್ ಟೇಬಲ್ ಆ ಟೇಬಲ್ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಫಾರ್ ಅನ್ಎಡೆಡ್ ಅಂಡ್ ಪ್ರೈವೇಟ್ ಡಿಮಾಂಡ್ ಸ್ಟೇಟ್ ಇಂಜಿನಿಯರಿಂಗ್ ಕಾಲೇಜುಗಳು ಅಂತ ಹೇಳಿದ್ದಾರೆ. ಗವರ್ಮೆಂಟ್ ಕಾಲೇಜು ಕೂಡ 10,000 ಇಲ್ಲಿ ನೋಡಿ 10,000 ರೆಡಿ ಮೇಗೆ ಮಾರ್ಕ್ ಮಾಡ್ತಿರ್ತೇನೆ ನೋಡಿ. 10,000 ಅದರ್ ಫೀಸ್ ಬಂದ್ಬಿಟ್ಟು ಗವರ್ಮೆಂಟ್ ಅಂತ ಎರಡು ಇಂಜಿನಿಯರಿಂಗ್ ಕಾಲೇಜುಗಳಿಗೆ, 20,000 ಅದರ್ ಫೀಸ್ ಬಂದ್ಬಿಟ್ಟು ಅನ್ಎಡೆಡ್ ಮತ್ತು ಪ್ರೈವೇಟ್ ಶಾಲೆಗಳಿಗೆ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ನೀವು ಅಲರ್ಟ್ ಆಗಿರಿ, ಕೆಲವೊಂದು ಖಾಸಗಿ ಕಾಲೇಜುಗಳು ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಎಕ್ಸ್ಟ್ರಾ ಫೀಸ್ ನ ಡಿಮ್ಯಾಂಡ್ ಮಾಡ್ತಾರೆ. ನಿಮಗೆ ಮ್ಯಾಂಡೇಟರಿ ಆಗಿರುತ್ತೆ, ಕಟ್ಟಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಬಟ್ ಇಲ್ಲಿ ಬರೀ 20,000 ಅಂತ ಕೊಟ್ಟಿರೋ ಕಾರಣ ಅವರು ಇನ್ನು ಕೂಡ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ. ಎಸ್ ಎಸ್ ಟಿ ಅವರು ಗ್ಯಾಪ್ ನೋಡ್ಕೊಳ್ಳಿ, ನೀವು ಬರೀ 750 ಫೀಸ್ ಅಂತ ಅದಕ್ಕೆ ಸ್ಟಕ್ ಆಗ್ಬಿಡಿ. ಇಲ್ಲಿ 10,000 ಬಂದ್ಬಿಟ್ಟು ಕಾಲೇಜ್ ಫೀಸ್ ನ ಕಟ್ಟಬೇಕಾಗುತ್ತೆ. ಬಟ್ ಸಿದ್ದರಾಮಯ್ಯ ಸರ್ಕಾರದವರು ಯಾವ್ದೇ ರೀತಿ ಫೀಸ್ ಕಟ್ಸ್ಕೊಳ್ಳೋದು ಬೇಡ ಅಂತ ಮಾಡಿದ್ದಾರೆ. ಅದು ನಿಮಗೆ ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಿದ್ದು, ಕಾಲೇಜ್ ಅವರು ಅದನ್ನ ಒಪ್ತಾರಾ ಅಥವಾ ಸ್ಕಾಲರ್ಶಿಪ್ ಬಂದ ನಂತರ ಕೊಡಿ ಅಂತ ಹೇಳ್ತಾರಾ, ಯಾವ ರೀತಿ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಆರ್ಡರ್ ಮಾಡಿದೆ ಅಂತ
ಹಂಡ್ರೆಡ್ ಪರ್ಸೆಂಟ್ ಟ್ರೂ ಟ್ರೂ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ನಮಗೆ ಕ್ಲಾರಿಟಿ ಸಿಕ್ತು ಅಂತಾನೆ. ಜನರಲ್ ಮೆರಿಟ್ ಅವರಿಗೆ ಸ್ವಲ್ಪ ಫೀಸ್ ಹೆಚ್ಚಳ ಇದೆ ಆಗಿದೆ, ಎಸ್ ಎಸ್ ಟಿ ಅವರಿಗೆ ಕೂಡ ಹೆಚ್ಚಳ ಆಗಿದೆ, ಬಟ್ ಅದೇನು ಮ್ಯಾಟರ್ ಆಗೋದಿಲ್ಲ, ಯಾಕಂದ್ರೆ ಐನೂರು ವಿದ್ಯಾರ್ಥಿಗಳು ರೇಟ್ ಮಾಡಿದ್ದಾರೆ. ಕೆಟಗರಿ ಅವ್ರಿಗೆ ಓಕೆ, ಒಂದು ರೇಂಜ್ ಇದೆ ಫೀಸು, ಒಂದು ರೇಂಜ್ ಕಟ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಬಟ್ ಇವ್ರಿಗೆ ಜಾಸ್ತಿ ಆಯ್ತು, ಜನರಲ್ ಮೆರಿಟ್ ಅವರಿಗೆ ಸ್ವಲ್ಪ ಫೀಸ್ ಜಾಸ್ತಿ ಆಯ್ತು, ಬಟ್ ಏನೋ ಮಾಡೋಕ್ಕಾಗಿದೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್.